ನೇಮಕಾತಿ ನಿಯಮವನ್ನ ಬದಲಾಯಿಸಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವು. ಬಂದಂತ ಕಷ್ಟ ಕೋಟ್ಲೆ ಅಷ್ಟಿಷ್ಟಲ್ಲ, ಇನ್ನೂ ಕೆಲವರಿಗೆ ಒಂದು 10 ಮಂದಿ 7 ಮಂದಿಗೂ ಇನ್ನೂ ಕೂಡ ಆದೇಶ ನೇಮಕಾತಿ ಆದೇಶ ಸಿಕ್ಕಿಲ್ಲ. ಬೇಗ ನೇಮಕಾತಿ ಆದೇಶ ಕೊಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಘನ ಉದ್ದೇಶ. ಸರ್ಕಾರದ ಬಗ್ಗೆ ಅದನ್ನು ಕೂಡ ನಾನು ಬಹಿರಂಗವಾಗಿ ಹೇಳ್ತೀನಿ, ನಿಮ್ಗಳಿಗೆ ಬೇಗ ನೇಮಕಾತಿ ಆದೇಶ ಕೊಡಬೇಕು ಅನ್ನೋದ್ರಲ್ಲಿ ಕಳಕಳಿ ಈ ಸರ್ಕಾರದ ಕೂಡ ಇದೆ. ಈಗ ಪತ್ರ ಕೂಡ ನಾವು ಬರ್ದಿದೀವಿ, ಈಗ ಒಂದು ವಾರದಿಂದನೇ ನಾನು ಮಾನ್ಯ ಸಚಿವರಿಗೆ ಪತ್ರ ಗೆಜೆಟ್ ನೋಟಿಫಿಕೇಶನ್ ಆಗದೇನೆ ನಿಮ್ಗೆ ಆದೇಶ ಕೊಡಕ್ ಆಗಲ್ಲ. ಆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸೋ ಜವಾಬ್ದಾರಿಯನ್ನ ನಾವು ತಗೋತೀವಿ. ಕಾರಣ ಆ ಮೌಲ್ಯಮಾಪನದಲ್ಲಿ ಇರ್ತಕ್ಕಂತ ವ್ಯತ್ಯಾಸತೆಗಳನ್ನ ಗಮನಿಸಿ ಎಲ್ಲ ಶಾಸಕರು ಅಂದು ಒಂದು ತೀರ್ಮಾನಕ್ಕೆ ಬಂದು ನಾವು ಇದನ್ನ ಬದಲಾವಣೆ ಮಾಡಿಸ್ಬೇಕು. UGC ಕ್ವಾಲಿಫಿಕೇಶನ್ ಇಟ್ಕೊಳ್ಳಿ, ಆದ್ರೆ ನೇಮಕಾತಿ ನಿಯಮವನ್ನ ಬದಲಾಯಿಸಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವು. ಈಗಾಗಲೇ PUC ನಲ್ಲಿ 3 ಬ್ಯಾಚ್ ಈ ತರ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ನೇಮಕಾತಿಗೊಂಡಿದ್ದಾರೆ. ತಾವು 2ನೇ ಬ್ಯಾಚ್ ಇದು ಎಂಟ್ರೆನ್ಸ್ ಮೂಲಕ ನೀವು ನೇಮಕಾತಿಗೊಳ್ತಾ ಇರೋದು. ಇದನ್ನ ಸನ್ಮಾನ್ಯ ದೇಶಪಾಂಡೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ನಾವೆಲ್ಲ ಬೆಳಗಾವಿ ಅಧಿವೇಶನ, ಬ್ಯಾಂಗ್ಳೂರು ಅಧಿವೇಶನ ಎಲ್ಲ ಹೋರಾಟ ಮಾಡಿ ಈ ಸಿಸ್ಟಮ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರಿಂದ ಇವತ್ತು 2ನೇ ಇದು. ಈಗಾಗಲೇ 17ನೇ ಸಾಲಿನಲ್ಲಿ ಒಂದು ಬ್ಯಾಚು ಈಗ ನೇಮಕಾತಿ ಆಯ್ತು. ಆ 17ನೇ ಸಾಲಿನಲ್ಲಿ ನೇಮಕಾತಿ ಆದಂತ ಬ್ಯಾಚ್ಗೆ ಬಂದಂತ ಕಷ್ಟ ಕೋಟ್ಲೆ ಅಷ್ಟಿಷ್ಟಲ್ಲ, ಇನ್ನೂ ಕೆಲವರಿಗೆ ಒಂದು 10 ಮಂದಿ 7 ಮಂದಿಗೂ ಇನ್ನೂ ಕೂಡ ಆದೇಶ ನೇಮಕಾತಿ ಆದೇಶ ಸಿಕ್ಕಿಲ್ಲ. ಇದೆಲ್ಲವೂ ಕಾರಣ ಇಲಾಖಾ ಅಧಿಕಾರಿಗಳು ನೋಟಿಫಿಕೇಶನ್ ಮಾಡುವಾಗ ಕ್ವಾಲಿಫಿಕೇಶನ್ ಬಗ್ಗೆ ನಿರ್ದಿಷ್ಟವಾಗಿ ತಿಳಿಸದೇ ಇದ್ದಿದ್ದು ಆ ಒಂದು ಗೊಂದಲಕ್ಕೆ ದೊಡ್ಡ ಕಾರಣ ಆಯ್ತು. ಮತ್ತೆ PhD ಮಾಡಿರ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ರಿಲೆವೆಂಟ್ ಸಬ್ಜೆಕ್ಟ್ ಅಲ್ಲಿ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನೋಟಿಫಿಕೇಶನ್ ತಿಳಿಸ್ತಾ ಇದ್ದಿದ್ದು, ಅವ್ರು ಬೇರೆ ಬೇರೆ ರಾಜ್ಯದಿಂದ PhD ತಕೊಂಡ್ಬಂದಿದ್ದು, ನೇಮಕಾತಿ ಆದೇಶ ಅಂತಿಮ ಪಟ್ಟಿನಲ್ಲಿ ಬಂತು, ವೆರಿಫಿಕೇಶನ್ ಆಯ್ತು, ಎಲ್ಲ ಆಯ್ತು. ಆದೇಶ ಕೊಡುವಾಗ ಅವ್ರಿಗೆಲ್ಲ ದೊಡ್ಡ ಸಂಕಷ್ಟ ಆಯ್ತು. ಮತ್ತೆ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಇಲ್ಲ, ಸಿಲೆಬಸ್ ಅನ್ನ ನೀವು ಟೀಚ್ ಮಾಡಿಲ್ಲ. ಈಗ MSW ನಲ್ಲಿ ನೀವು ಓದಿರ್ತಕ್ಕಂತ ಸಿಲೆಬಸ್ ಇಂದ ನೀವು ಈಗ ಅಧ್ಯಾಪಕರಾಗಿ ಆಯ್ಕೆ ಆಗೋಕ್ಕಾಗೋಲ್ಲ. ಇಂತ ಎಲ್ಲ ಸಮಸ್ಯೆಗಳು ಬಂತು. ಅವರಿಗೆ ಫೈನಲ್ ನೋಟಿಫಿಕೇಶನ್ ಆಗಿ ನೇಮಕಾತಿ ಆದೇಶ ಕೊಡ್ಲಿಕ್ಕೆ ಶುರು ಮಾಡಿದ ಮೇಲೆ ಒಂದು ಸಮಿತಿ ಅಂತ ಮಾಡಿ ಆ ಸಮಿತಿನಲ್ಲಿ ಎಲ್ಲ ವೆರಿಫಿಕೇಶನ್ ಮಾಡಿ ಹಂತ ಹಂತದಲ್ಲಿ 16 ಹಂತದಲ್ಲಿ ಸುಮಾರು 2 ವರ್ಷಗಳಾದರೂ ಕೂಡ ಕೆಲವರಿಗೆ ನೇಮಕಾತಿ ಆದೇಶ ತಡವಾಗಿ ತಲುಪಿತು. ಅದೇ ರೀತಿ ಇವತ್ತು ನಿಮ್ಮ ನೇಮಕಾತಿಗೂ ಕೂಡ ಒಂದು ಸಣ್ಣ ಸಂಚಕಾರ. ಯಾವಾಗ ನೋಟಿಫಿಕೇಶನ್ ಮಾಡಿದರು ಆ ನೋಟಿಫಿಕೇಶನ್ ಅನ್ನ ಯಥಾವತ್ತಾಗಿ ಮುಂದುವರಿಸುವಂತ ಸಂದರ್ಭದಲ್ಲಿ ಕಾನೂನು ಅಧಿಕಾರಿಗಳ ಸಲಹೆಗಳನ್ನ ಪಡ್ಕೊಳ್ಳದೆ ಎಲ್ಲೋ ಒಂದು ಕಡೆ ನಮ್ಮ ಹೈದರಾಬಾದ್ ಕರ್ನಾಟಕದ ಇಂದ ಬರ್ತಕ್ಕಂತ ಪ್ರತಿನಿಧಿಗಳಿಗೋ ಸದಸ್ಯರುಗಳಿಗೋ 371J ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಈ ನೋಟಿಫಿಕೇಶನ್ ಅಲ್ಲಿ ಅನ್ನುವಾಗ ಒಂದು ಸಣ್ಣ ಗೊಂದಲದಿಂದ ಇವತ್ತು ನೀವೆಲ್ಲರೂ ಕೂಡ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀರಿ. ಇದರಲ್ಲಿ ಇರ್ತಕ್ಕಂಥವ್ರು ನಾವು ಇಲ್ಲಿಗೆ ಬರೋ ಮುನ್ನ ಸುಶೀಲ್ ಜಿ ನಮ್ಮೂಸಿ ಅವರು ನಾವು ಉನ್ನತ ಶಿಕ್ಷಣ ಸಚಿವರ ಜೊತೆನಲ್ಲಿ ಸದನದ ಒಳಗೇನೆ ಕುಂತು ನಾವು ಮಾತಾಡಿ ಬಂದು ಅವರು ಎಲ್ಲಾ ಸಮಸ್ಯೆನೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಕೇವಲ ಇರ್ತಕ್ಕಂಥದ್ದು 42 ಅಭ್ಯರ್ಥಿಗಳದ್ದು ಮಾತ್ರ ಈ ಪ್ರಕರಣದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ 13ನೇ ತಾರೀಕು ಕೋರ್ಟ್ ಅಲ್ಲಿ ಇದೆ. ಈಗಾಗಲೇ ಅಡ್ವೊಕೇಟ್ ಜನರಲ್ ಅವ್ರನ್ನ ಕರೆಸಿ ನಿನ್ನೆ ಮಾತನಾಡಿದೀವಿ ನಾವೆಲ್ಲರೂ ಕೂಡ. ಈಗ ಇದು ಆದಷ್ಟು ಬೇಗ ತೀರ್ಪು ಬರ್ತದೆ ಅಂತಕ್ಕಂಥದನ್ನ ಅಡ್ವೊಕೇಟ್ ಜನರಲ್ ಅವರು ಹೇಳಿದ್ದಾರೆ, ತಿಳಿಸಿದ್ದಾರೆ. ಆ 13ನೇ ತಾರೀಕು ನಂತರ ಏನ್ ತೀರ್ಪು ಬರ್ತದೆ ಅದನ್ನ ನೋಡಿಕೊಂಡು ಇವ್ರಿಗೆಲ್ಲರಿಗೂ ಕೂಡ ವೆರಿಫಿಕೇಶನ್, ಸ್ನೇಹಿತರು ಹೇಳಿದ್ರಲ್ಲ ವೆರಿಫಿಕೇಶನ್ ಏನೇನ್ ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ನಾವು ಕಾರ್ಯಕ್ರಮನ ಮಾಡಬೇಕು, ಮುಂದುವರಿಸಬೇಕು ನೇಮಕಾತಿ ಪ್ರಕ್ರಿಯೆನ ಅಂತಕ್ಕಂಥದ್ರ ಬಗ್ಗೆ ಖಂಡಿತವಾಗಿಯೂ ನಾವು ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥದನ್ನ ಮಾನ್ಯ ಸಚಿವರು ನಮಗೆ ಸ್ವಲ್ಪ ಹೊತ್ತಿನಲ್ಲಿ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಇಲ್ಲಿ ಶಾಸಕರ ಭವನದಲ್ಲಿ ಬಂದಿದ್ರಿ, ಮತ್ತೆ ಎಲ್ಲ ಸ್ನೇಹಿತರ ಹತ್ರನು ಕೂಡ ಹೋಗ್ಬಿಟ್ಟು ಮಾಡಿದ್ರಿ. ನಾವು ಯಾರು ಕೂಡ ನಿಮ್ಮ ವಿರೋಧ ಇಲ್ಲ, ಯಾರು ಕೂಡ ನಿಮ್ಗೆ ಬೇಗ ನೇಮಕಾತಿ ಆದೇಶ ಕೊಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಘನ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಹೈಯರ್ ಎಜುಕೇಶನ್ ಅಲ್ಲಿ. ಅದಕ್ಕೆ ತಾವೆಲ್ಲರೂ ಪ್ರತಿಭಾನ್ವಿತರಿದ್ದೀರಿ, ತಾವೆಲ್ಲ ಸೇರ್ಪಡೆ ಆಗಬೇಕು ಬೇಗ ಅನ್ನೋದೇ ನಮ್ಮೆಲ್ಲರ ಮನದಾಸೆ. ನೀವು ಬಹಳ ಕಷ್ಟಪಟ್ಟಿದ್ದೀರಿ, ಈ ನೇಮಕಾತಿ ಆದೇಶ ಅಂತಿಮ ಪಟ್ಟಿಲಿ ಬರಬೇಕು ಅಂದ್ರೆ ಬಹಳ ಬಹಳ ಶ್ರಮ ವಹಿಸಿದ್ದೀರಿ, ನೀವು ಬಹಳಷ್ಟು ಕಾಳಜಿ ವಹಿಸಿ ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ನಿಮ್ಮ ಜ್ಞಾನದಿಂದ ನೀವು ಇವತ್ತು ಬಂದಿದ್ದೀರಿ. ಇದರಲ್ಲಿ ಯಾರ ಶಿಫಾರಸು ಇಲ್ಲ, ಯಾವ್ದು ಹಣದ ಪ್ರಭಾವ ಇಲ್ಲ, ಯಾರ್ದಿಲ್ಲ. ಇವತ್ತು ನೀವೇ ಅಲ್ಲ, ನಿಮ್ಮ ಪೋಷಕರು ಎಲ್ಲರೂ ಕೂಡ
ಬಹಳ ಒಂಥರ ಶೋಕದಲ್ಲಿ ಇದ್ದಾರೆ. ಶೋಕ ಇದೊಂದು ರೀತಿ. ತಮಗೆ ಇನ್ನೊಂದು ಯಾಕೆ ಅನುಮಾನ ಬಂದಿದೆ ಅಂತ ಹೇಳಿದ್ರೆ ಸರ್ಕಾರದ ಬಗ್ಗೆ, ಅದನ್ನು ಕೂಡ ನಾನು ಬಹಿರಂಗವಾಗಿ ಹೇಳ್ತೀನಿ. ನನ್ನ ಜೊತೆ ಮಾತನಾಡಿದಂಥವ್ರು ಕೆಲವರು ವ್ಯಕ್ತ ಮಾಡಿದ್ರು, ಸರ್ ಸ್ವಲ್ಪ ಸ್ಯಾಲ್ರಿ ಉಳಿತದೆ ಅಂತೇಳಿ ಅತಿಥಿ ಉಪನ್ಯಾಸಕರನ್ನೇ ಈ ಸೆಮಿಸ್ಟರು ಮುಂದಿನ ಸೆಮಿಸ್ಟರು ಎಲ್ಲ ಕಂಟಿನ್ಯೂ ಮಾಡಿಬಿಟ್ಟು ನಮ್ಮನ್ನ ಆದೇಶ ಕೊಡೋದನ್ನ ಡಿಲೇ ಮಾಡ್ತಾರೆ ಅನ್ನೋದು ಒಂದು ನಮಗೆ ಖಂಡಿತವಾಗಿ ಕೂಡ ಈ ಸಂಶಯ. ನಾವಿದ್ರೆ ನಮಗೂ ಕೂಡ ಈ ಸಂಶಯ ಮೂಡ್ತದೆ, ನಿಮ್ಮ ಸ್ಥಾನದಲ್ಲಿ ನಾನಿದ್ರು ಕೂಡ ಈ ಸಂಶಯ ಮೂಡ್ತದೆ. ಅದರಿಂದ ನೀವು ಇದ್ರ ಬಗ್ಗೆ ಸಂಶಯ ಬೇಡ. ಯಾವುದೇ ಸರ್ಕಾರ ಇರಲಿ, ಈಗಿರೋ ಸರ್ಕಾರ ಇರಲಿ, ನಿಮ್ಗಳಿಗೆ ಬೇಗ ನೇಮಕಾತಿ ಆದೇಶ ಕೊಡಬೇಕು ಅನ್ನೋದರಲ್ಲಿ ಕಳಕಳಿ ಈ ಸರ್ಕಾರದ ಕೂಡ ಇದೆ. ನಾವೆಲ್ಲರೂ ಕೂಡ ಈಗ ಪತ್ರ ಕೂಡ ನಾವು ಬರೆದಿದ್ದೀವಿ. ಈಗ ಒಂದು